ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಲರ್ನ್ಸ್ ವಿತ್ ಜಸೇನ್ ಕನ್ನಡ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ ಗಾದೆ ವಿಸ್ತರಣೆಯನ್ನು ನೋಡೋಣ. ಗಾದೆಗಳು ವೇದಗಳಿಗೆ ಸಮಾನ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು. ಅಂತಹ ಗಾದೆಗಳಲ್ಲಿ ಮೇಲಿನ ಗಾದೆ ಮಾತು ಕೂಡ ಒಂದಾಗಿದೆ. ಸಜ್ಜನರು ದೊರೆಯುವುದು ಪ್ರಸ್ತುತ ಅತಿ ವಿರಳ ಎನ್ನಬಹುದು. ಸ್ನೇಹಿತರಾಗಲಿ ಆಪ್ತರಾಗಲಿ ಒಂದಲ್ಲ ಒಂದು ಕೆಟ್ಟ ಅಭ್ಯಾಸವನ್ನು ರೂಢಿಸಿಕೊಂಡಿರುತ್ತಾರೆ. ಹುಡುಕಿ ಸಜ್ಜನರ ಸಹವಾಸವನ್ನು ಹೊಂದಬೇಕು. ಸಜ್ಜನರ ಸಹವಾಸ, ವಿದ್ಯಾವಂತರ ನೀತಿವಂತರ ಸಹವಾಸ ದೊರೆಯುವುದು ಪುಣ್ಯವೆಂದರೆ ಅತಿಶಯೋಕ್ತಿಯೇನಲ್ಲ. ಇವರ ಸಹವಾಸದಲ್ಲಿ ಸಮಯ ವ್ಯಯವಾಗುವುದಿಲ್ಲ. ಅನೇಕ ಉತ್ತಮ ವಿಚಾರಗಳನ್ನು ತಿಳಿದುಕೊಳ್ಳಬಹುದು. ಸಾರ್ಥಕವಾದ ಬದುಕನ್ನು ಸಾಧಿಸಲು ಸಜ್ಜನರ ಸಹವಾಸ ಪೂರಕ. ಜ್ಞಾನಾರ್ಜನೆಗೆ ಒಳ್ಳೆಯ ಸ್ನೇಹಿತರು ಅವಶ್ಯಕ. ಗೆಳೆಯರ ಸಹವಾಸ ಎಂಥದ್ದು ಎಂದು ಹೇಳಿದರೆ ವ್ಯಕ್ತಿಯ ಗುಣ ವಿಶೇಷತೆಗಳು ತಿಳಿಯುತ್ತವೆ. ಒಳ್ಳೆಯ ಸಹವಾಸವು ವ್ಯಕ್ತಿಯನ್ನು ಸನ್ಮಾರ್ಗಕ್ಕೆ ಕರೆದೊಯ್ಯುತ್ತದೆ. ಒಳ್ಳೆಯ ಜನರ ಸಹವಾಸದಿಂದ ಉತ್ತಮ ಫಲವನ್ನು ಪಡೆಯಬಹುದು. ಗಂಧದವನೊಡನೆ ಗುದ್ದಾಟ ಎಂಬ ಮಾತಿನಂತೆ ಗಂಧದವನೊಡನೆ ಗುದ್ದಾಡಿದಾಗ ನಮ್ಮ ಮೈಕೈ ಸುವಾಸನಾಯುಕ್ತವಾಗುವಂತೆ ಸಜ್ಜನರೊಡನೆ ವಾದವಿವಾದ ಉಂಟಾದರೂ ಜ್ಞಾನಾರ್ಜನೆ ಖಂಡಿತ. ನಿನ್ನ ಗೆಳೆಯರನ್ನು ತೋರಿಸು, ನೀನೇನೆಂಬುದನ್ನು ಹೇಳುತ್ತೇನೆ ಎಂಬ ಆಂಗ್ಲ ಉಕ್ತಿ ಇದೆ. ಒಳ್ಳೆಯ ಸಹವಾಸವು ವ್ಯಕ್ತಿಯನ್ನು ಒಳ್ಳೆಯ ಮಾರ್ಗಕ್ಕೆ ಒಯ್ಯುತ್ತದೆ. ಸಜ್ಜನರ ಸಹವಾಸ ಉತ್ತಮ ಬದುಕನ್ನು ರೂಪಿಸಿಕೊಳ್ಳಲು ಹೆಚ್ಚು ಸಹಕಾರಿಯಾಗುತ್ತದೆ. ಈ ಗಾದೆ ವಿಸ್ತರಣೆ ನಿಮಗೆ ಉಪಯುಕ್ತವಾಯಿತು ಮತ್ತು ಇಷ್ಟವಾಯಿತು ಅಂತ ಭಾವಿಸ್ತೀನಿ. ಈ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು.